ನಾವು ರಾಮತೀರ್ಥ ನಗರದಲ್ಲಿ ಇಲ್ಲಿ ವಾಸವಾಗಿದ್ದು ಸುಮಾರು ವರ್ಷಗಳಾಯಿತು. ನಾವಿಲ್ಲಿ ಸ್ಥಳೀಯರು. ಇಲ್ಲಿ ಪ್ರತಿ ಸತಿ ನಾವು ಈ ವಿಷಯವಾಗಿ ಅಲ್ಲಲ್ಲೇ ಸುಮಾರು ಸತಿ ಹೋರಾಟ ಮಾಡಿದ್ದೇವೆ. ಈ ಫ್ಯಾಕ್ಟ್ರಿಗಳಿಂದ ದನ ಕಡದ ಮೇಲೆ ಬರುವಂಥ ರಕ್ತನ ಎಲ್ಲ ಇಲ್ಲೇ ನಮ್ಮ ಲೋಕಲ್ ಗಟರಗಳಿಗೆ ಬಿಡುವಂಥದ್ದು. ಇದ್ರ ವಾಸನೆ, ಇದ್ರ ದನ ಚರ್ಮ ಮಾಂಸ ಎಲ್ಲ ಬೀದಿ ಹೋಗಿ ಬಿಸಾಕುವಂಥದ್ದು. ಈಗ ಇಲ್ಲಿ ಕೆಲಸ ಮಾಡೋಕ್ಕೆ ಬರುವಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರು ಬಾಂಗ್ಲಾದೇಶದಿಂದ ಬಂದಿರೋಂಥವ್ರು ಇದಾರೆ, ನಮ್ಮ ಬಿಹಾರ್ ರಾಜಸ್ಥಾನದಿಂದ ಬಂದಿರೋಂಥದ್ರ, ಉತ್ತರ ಪ್ರದೇಶದಿಂದ ಬಂದಂಥವ್ರು, ಅವರಿಗೆ ಎಷ್ಟೋ ಜನ ಭಾರತೀಯರಾಗಿದ್ದರೂ ಪರವಾಗಿಲ್ಲ, ಹೊರಗಿನ ದೇಶದಿಂದ ಕರ್ಕೊಂಡ್ಬಂದು ಅವರಿಗೆಲ್ಲ ಇಲ್ಲಿಗೆಲ್ಲ ಇಟ್ಕೊಂಡು ಒಂದೇ ಮನೆ ಒಳಗಡೆ 20-30 ಮನೆ ಒಳಗಡೆ 40-30 ಜನಕ್ಕೆ ಒಂದೇ ಜಾಗದ ವಾಸ ಮಾಡಿಟ್ಟರು. ಆಲ್ರೆಡಿ ಈ ವಿಷಯವಾಗಿ ನಮ್ಮ ಹೆಣ್ಮಕ್ಳ ಹತ್ರ ಇವರು ಕೆಟ್ಟದಾಗ ನಡ್ಕೊಳ್ಳುವಂಥದ್ದು, ಆಮೇಲೆ ಆ ಏರಿಯಾಗಳಲ್ಲಿ ಇದರದ್ದು ಲೋಕಲ್ ಸಮಸ್ಯೆಗಳನ್ನು ಮಾಡಿರುವಂಥದ್ದು ಸುಮಾರು ಇಶ್ಯೂಗಳಾಗಿದೆ. ಈ ವಿಷಯವನ್ನು ಪದೇ ಪದೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾವುದೇ ಪರಿಹಾರ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಒಂದು ಹೋರಾಟಕ್ಕೊಂದು ಅರ್ಥ ಬಂದು ಜನ ಅಲ್ಲಿ ಸೇರಿದ್ದಾರೆ. ಈ ವಿಷಯವಾಗಿ ನಮ್ಮ ಗೋಹತ್ಯೆ ಏನದ ಮತ್ತು ಸ್ಲಾಟರ್ ಹೌಸ್ ಬಂದಾಗಬೇಕು ಮತ್ತು ಸ್ಥಳೀಯರಿಗೆ ಏನದ ಲೋಕಲ್ ನಮ್ಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಬಿ ಚಾನೆಲ್ ಆನ್ ಯೂಟ್ಯೂಬ್ ಅಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಬೆಲ್ ಐಕಾನ್ ಫಾರ್ ನ್ಯೂ ಅಪ್ಡೇಟ್ಸ್. 9480006363. Contact us for news, events, and program coverage.